ಹಲೋ ಎವ್ರಿ ಒನ್ ದಿಸ್ ಇ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಎಲ್ಲಾದರೂ ಟೂರ್ಗೆ ಅಥವಾ ಎಲ್ಲಾದರೂ ಯಾವುದಾದ್ರೂ ಊರಿಗೆ ಹೋದಾಗ ನಾವು ಯಾವುದಾದ್ರೂ ಹೋಟೆಲ್ನಲ್ಲಿ ಉಳ್ಕೋಬೇಕು ಅಂದರೆ ಅಲ್ಲಿ ಎಷ್ಟು ಚಾರ್ಜ್ ಇರುತ್ತೋ ಏನು ಪ್ರೈಸ್ ಏನೇನು ಇರುತ್ತೆ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಅದಕ್ಕಾಗಿ ನಾವು ಆನ್ಲೈನಲ್ಲಿ ಓ ಓಯೋ ರೂಮ್ಸ್ಗಳನ್ನು ಬಳಸ್ಕೋಬೋದು ಸ್ನೇಹಿತರೆ ಯಾಕಂದರೆ ಇದರಲ್ಲಿ ತುಂಬ ಒಂದು ಕರೆಕ್ಟಾದಂಥ ಪ್ರೈಸನ್ನು ಇವರು ತಗೋತಾರೆ ಮತ್ತು ತುಂಬ ಆಫರ್ಗಳು ಕೂಡ ಇರುತ್ತೆ ಹಾಗೆ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅಂದರೆ ಮೊಟ್ಟ ಮೊದಲು ಪ್ಲೇಸ್ಟೋರ್ನಲ್ಲಿ ಹೋಗಿಬಿಟ್ಟು ಓಯೋ ಅಂತ ಸರ್ಚ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು ಈ ಓಯೋ ಅಪ್ಲಿಕೇಷನಲ್ಲಿ ನಾವು ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಈ ಅಪ್ಲಿಕೇಶನ್ನ ಬಳಸಬೇಕು ಇದರಲ್ಲಿ ರೂಮ್ಗಳನ್ನು ಯಾವ ರೀತಿ ಬುಕ್ಕಿಂಗ್ ಮಾಡ್ಬೋದು ಅಥವಾ ಏನೆಲ್ಲ ರೂಲ್ಸ್ಗಳಿರುತ್ತೆ ಅನ್ನೋದನ್ನು ಕುರಿತು ಇವತ್ತು ಚರ್ಚೆ ಮಾಡೋಣ ಹಾಗೆ ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಓಯೋ ಅಪ್ಲಿಕೇಶನ್ ನಾನು ಓಪನ್ ಮಾಡಿದ್ದೀನಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಸ್ನೇಹಿತರೆ ಇಲ್ಲಿ ಇಟ್ ಅಂತ ಕೊಡ್ತೀನಿ ಅಂದರೆ ಲೊಕೇಶನ್ಗೆ ಅಲೋ ಕೊಡಿ ಅಂತ ಹೇಳ್ತಾಯಿದೆ ನಂತರ ಇಲ್ಲಿ ಫೋನ್ ನಂಬರ್ನ ಹಾಕ್ಬೇಕು ಇಲ್ಲಿ ಅಲೋ ಕೊಡ್ತೀನಿ ಫೋನ್ ನಂಬರ್ನ ಹಾಕ್ಬೇಕು ಲಾಗಿನ್ ಮಾಡಬೇಕಂದ್ರೆ ಇಲ್ಲವಾದಲ್ಲಿ ಇಲ್ಲಿ ಕೆಳಗಡೆ ಟ್ರೂ ಕಾಲರ್ ಮೂಲಕ ನೆರವಾಗಿ ಲಾಗಿನ್ ಮಾಡ್ಕೋಬೋದು ಇಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒ ಟಿ ಪಿ ಬಂದ್ಬಿಟ್ಟು ಈಸಿಯಾಗಿ ಲಾಗಿನ್ ಆಗುತ್ತೆ ಇಲ್ಲಿ ಏನು ಮಾಡಬೇಕು ಇಮೇಲ್ ಐ ಡಿನ ಕಂಪಲ್ಸರಿಯಾಗಿ ಕೇಳ್ತಾರೆ ಸ್ನೇಹಿತರೆ ಇಲ್ಲಿ ನಮ್ಮ ಹತ್ರ ಇರುವಂಥ ಇಮೇಲ್ ಐ ಡಿ ಹಾಗೂ ಹೆಸರನ್ನ ಹಾಕ್ಬಿಟ್ಟು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು ರೆಫರಲ್ ಇದ್ರೆ ಹಾಕ್ಬೋದು ಇಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ಈ ರೀತಿ ಓಪನ್ ಆಗಿದೆ ಸ್ನೇಹಿತರೆ ಇನ್ವೈಟ್ ಫ್ರೆಂಡ್ಸ್ ಅಂತ ಬರ್ತಾ ಇದೆ ಸದ್ಯಕ್ಕೆ ನಾನು ಇನ್ವೈಟ್ ಮಾಡಲ್ಲ ನೀವು ಬೇಕಾದರೆ ಇನ್ವೈಟ್ ಮಾಡಿಬಿಟ್ಟು ಅದರಿಂದನೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಆಫರ್ಗಳನ್ನ ಕೊಡ್ತಾರೆ ಇಲ್ಲಿ ತ್ರೀ ನೈಂಟಿ ನೈನ್ ಆಫರ್ ಅಂತ ತೋರಿಸ್ತಾ ಇದೆ ಇದನ್ನು ನಾನು ನಂತರದಲ್ಲಿ ನೋಡ್ತೀನಿ ಈಗ ಕ್ಯಾನ್ಸಲ್ ಮಾಡ್ತೀನಿ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗಿದೆ ಸ್ನೇಹಿತರೆ ಮತ್ತೆ ಇಲ್ಲಿ ಏನು ಮಾಡಬೇಕು ಅಂದರೆ ತ್ರೀ ಡಾಟ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ಒಯೋ ಮನಿನಲ್ಲಿ ಒಂದು ಸಾವಿರ ರೂಪಾಯಿ ತೋರಿಸ್ತಾ ಇದೆ ಇದು ನಂತರ ಬುಕ್ಕಿಂಗ್ ಮಾಡುವಾಗ ಯೂಸ್ ಮಾಡು ಆಗ್ಬೋದು ಸ್ನೇಹಿತರೆ ನೋಡೋಣ ಅದು ನನಗೂ ಗೊತ್ತಿಲ್ಲ ಇನ್ನು ಈ ರೀತಿ ಕೆಳಗಡೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತೆ ಮತ್ತು ಇಲ್ಲಿ ಮೇಲ್ಗಡೆ ಇಲ್ಲಿ ನಮ್ಮ ಪ್ರೊಫೈಲ್ನಲ್ಲಿ ಹೋಗ್ಬೇಕು ಹೋಗ್ಬಿಟ್ಟು ಕೆಲವು ಡೀಟೇಲ್ಸ್ಗಳನ್ನ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಮೇಲ್ ಅಂತ ಮಾಡ್ತೀನಿ ನಂತರ ಇಲ್ಲಿ ಅನ್ಮ್ಯಾರಿಡ್ ಅಥವಾ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು ನಂತರ ಇಲ್ಲಿ ಸಿಟಿ ನಮ್ಮ ಊರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಬೆಳಗಾವಿನ ಸೆಲೆಕ್ಟ್ ಮಾಡಿದ್ದೀನಿ ನಂತರ ಐ ಡಿ ಕಾರ್ಡ್ನಲ್ಲಿ ಯಾವ ಸಿಟಿ ಇದೆ ಅಂತ ಕೇಳ್ತಾ ಇದೆ ಅದನ್ನು ಕೂಡ ನಾನು ಬೆಳಗಾವಿ ಅಂತಲೇ ಸೆಲೆಕ್ಟ್ ಮಾಡ್ತೀನಿ ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ನಮ್ಮ ಡೇಟ್ ಆಫ್ ನಾವು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಕೂಡ ನಿಮ್ಮ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡಬೇಕು ನಂತರ ಇಷ್ಟೇ ಮತ್ತೇನು ಡಿಟೇಲ್ ಇಲ್ಲ ಮೇಲ್ಗಡೆ ಬಂದ್ಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡೋಣ ನೋಡ್ಬೋದು ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬಂದಿದೆ ಈ ರೀತಿ ನಾವು ನಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೋದು ಅಥವಾ ಅಕೌಂಟನ್ನ ರಿಜಿಸ್ಟರ್ ಮಾಡ್ಕೋಬೋದು ಇನ್ನು ಮುಂದೆ ಯಾವ ರೀತಿ ನಾವು ರೂಮ್ಗಳನ್ನ ಬುಕ್ಕಿಂಗ್ ಮಾಡಬೇಕು ಯಾವ ರೀತಿ ನಾವು ಸರ್ಚ್ ಮಾಡಿಬಿಟ್ಟು ಏನೇನು ರೂಲ್ಸ್ ಇರುತ್ತೆ ಅಥವಾ ನಾವು ಏನೇನು ರೂಮ್ಗೆ ಹೋಗ್ಬೇಕಾದ್ರೆ ಏನೇನು ಒಯ್ಬೇಕು ಎಲ್ಲ ಒಂದು ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇಲ್ಲಿ ಎಂಡ್ ಸ್ಕ್ರೀನ್ ಮೇಲೆ ವಿಡಿಯೋ ನನಗೆ ಎಂಡ್ ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಾ ಇರ್ಬೋದು ಆ ವಿಡಿಯೋನ ನೋಡಿಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ನೋಡಿ ಅದರಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನ ಕೊಟ್ಟಿರ್ತೀನಿ ಹಾಗೆ ಸ್ನೇಹಿತರೆ ಕೊಟ್ಟು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸ್ತಾರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು